नमस्कार स्नेहितरे, मत्तोम्मे निम्मेल्लरिगू कन्नड मास्टर यूट्यूब चैनल गे स्वागत। स्नेहितरे, ओंदु वेळे नीवु निम्म जीवनदल्ली होसदागि एनादरू कलियलु इष्टपडोदाद्रे चैनल गे खंडित सब्सक्राइब आगि। स्नेहितरे, निम्मेल्लरिगू मुंबरुवंत दीपावली हब्बद शुभाशयगळु। स्नेहितरे, ई हब्बवु शरद ऋतुविनल्लि प्रति वर्ष आचरिसुवंत ओंदु प्राचीन सनातन संस्कृतिय हब्ब आगिदे। दीपावली हब्बवु कार्तिक अमावास्य दिनदंदु आचरिसुवंत भारतद महत्वपूर्णवाद हब्बगळल्लि इदु कूड ओंदु आगिदे। इदन्न दीपोत्सव अंतानु करेयुत्तारे। आध्यात्मिक रूपदल्लि इदु अंधकारद मेले विजयवन्न तोरिसिकोडुत्तदे। कार्तिक मासद कृष्ण पक्षद त्रयोदशि तिथियंदु अंदरे 2 नवंबर 2021 रंदु धन त्रयोदशि इदे। दीपावली हब्बद प्रारंभवु धनत्रयोदशिय दिनदिंदले शुरुवागुत्तदे। ई दिन ताई लक्ष्मी देवी कुबेर भगवंतनाद धन्वंतरिय पूजेयन्न माडलागुत्तदे। ई दिन जनरु चिन्न बेळ्ळि आगलि प्लाट्गळन्न कारु बंगलेगळन्न खरीदि माड्तारे। ई बारी धनत्रयोदशिय दिनदंदु ई बारी धनतेरस् स्त्री पुष्कल योगवु आगुत्तिदे। ई योगदल्लि खरीदि माडुवर अदृष्ट चेन्नागिदे। ई लाभवन्न नवंबर 2 मुंजाने 11:30 वरेगे पडेयबहुदागिदे। नवंबर 4 2021 रंदु गुरुवारद दिन कार्तिक अमावास्ये इदे। ई दिन ताई लक्ष्मी देवीय पूजेयन्न सह माडलागुत्तदे। ई बारी ताई लक्ष्मी देवीय पूजेय दिनदंदु 4 ग्रहगळु ओंदे राशियल्लि इरुवुदरिंद शुभ योगवु आगुत्तिदे। दीपावळियंदु तुला राशियल्लि सूर्य बुध मंगळ मत्तु चंद्रमरु ओंदे स्थानदल्लि इर्तारे। ಮಾಹಿತಿಯ ಪ್ರಕಾರ ಈ ಶುಭವಾಗದಲ್ಲಿ ಪೂಜೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆಯು ಅವರ ಭಕ್ತರ ಮೇಲೆ ಇರುತ್ತದೆ। ಸಾಮಾನ್ಯವಾಗಿ ಈ ಉತ್ಸವವನ್ನು 5 ದಿನಗಳವರೆಗೆ ಆಚರಿಸಲಾಗುತ್ತದೆ। ಆದರೆ ಇದರ ತಯಾರಿಯನ್ನು ಕೆಲವು ದಿನಗಳ ಮುನ್ನವೇ ಪ್ರಾರಂಭಿಸುತ್ತಾರೆ। ಜನರು ತಮ್ಮ ಮನೆಗಳನ್ನಾಗಲಿ ಅಂಗಡಿಗಳನ್ನು ಸ್ವಚ್ಛಗೊಳಿಸಲು ಶುರು ಮಾಡುತ್ತಾರೆ। ಮನೆಯಲ್ಲಿ ಬಣ್ಣ ಹಚ್ಚೋದಾಗಲಿ ಕ್ಲೀನಿಂಗ್ ಎಲ್ಲ ಶುರುವಾಗಿರುತ್ತದೆ। ದೀಪಾವಳಿ ಹಬ್ಬದ ಮುನ್ನವೇ ಎಲ್ಲ ಮಾರ್ಕೆಟ್ಗಳು ಸ್ವಚ್ಛವಾಗಿರುವುದು ಕಂಡುಬರುತ್ತದೆ। ಎಲ್ಲೆಡೆ ಸ್ವಚ್ಛತೆಯ ಬಗ್ಗೆ ವಿಶೇಷವಾಗಿ ಗಮನ ಹರಿಸುತ್ತಾರೆ। ದೀಪಾವಳಿಯ ಸಮಯದಲ್ಲಿ ಮನೆಯಲ್ಲಿರುವಂತ ಕೆಲವು ವಸ್ತುಗಳನ್ನು ಮನೆಯಿಂದ ಆಚೆ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತದೆ। ಕೆಲವು ಅಶುಭವಾದ ವಸ್ತುಗಳು ಮನೆಯಲ್ಲಿ ಇರೋದರಿಂದ ತಾಯಿ ಲಕ್ಷ್ಮೀದೇವಿಯ ಆಗಮನ ಮನೆಯ ಒಳಗಡೆ ಆಗೋದಿಲ್ಲ। ಅಸ್ವಚ್ಛತೆ ಗಲೀಜು ಎಲ್ಲಿರುತ್ತೋ ತಾಯಿ ಲಕ್ಷ್ಮೀದೇವಿಯು ಆ ಸ್ಥಾನದಿಂದ ದೂರವೇ ಇರ್ತಾರೆ। ಸಾಮಾನ್ಯವಾಗಿ ಇಂಥ ಮನೆಗಳಲ್ಲಿ ಧನ ಸಂಪತ್ತಿನ ಕೊರತೆ ಉಳಿದು ಬಿಡುತ್ತದೆ। ನಿರಾಶೆ ದುಃಖ ದರಿದ್ರತೆ ಬಡತನ ಕಷ್ಟಗಳು ಇಲ್ಲಿ ನೆಲೆಸುತ್ತವೆ। ಹಲವಾರು ಬಾರಿ ಹಳೆಯದಾಗಿರುವಂತ ವಸ್ತುಗಳನ್ನು ನಾವು ಆಚೆ ತೆಗೆದುಕೊಳ್ಳೋದಿಲ್ಲ, ಅವುಗಳನ್ನು ಮನೆಯಲ್ಲಿ ಇಟ್ಕೊಂಡು ಬಿಡ್ತೀವಿ। ಆದರೆ ಈ ಹಳೆಯದಾಗಿರುವ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯತ್ತ ಸೆಳೆಯುವಂತೆ ಮಾಡುತ್ತವೆ। ಮನೆಯಲ್ಲಿರುವಂತ ಸಕಾರಾತ್ಮಕ ಶಕ್ತಿಯು ಕಡಿಮೆಯಾಗುತ್ತಲೇ ಹೋಗುತ್ತದೆ। ಇದರ ಎಲ್ಲಕ್ಕಿಂತ ದೊಡ್ಡದಾದ ಪ್ರಭಾವ ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಬೀಳುತ್ತದೆ। ಸಾಮಾನ್ಯವಾಗಿ ತಾಯಿ ಲಕ್ಷ್ಮೀದೇವಿಯು ಇಂಥ ಸ್ಥಳದಲ್ಲಿ ವಾಸ ಮಾಡುವುದಿಲ್ಲ। ಹಾಗಾಗಿ ಇಲ್ಲಿ ಮನೆಯಲ್ಲಿ ದುಃಖ ದರ್ದತೆ ನಿರ್ಧನತೆ ಬರುತ್ತದೆ। ಹಾಗಾಗಿ ದೀಪಾವಳಿ ಹಬ್ಬದ ಮುನ್ನ ಮನೆಯಲ್ಲಿರುವಂತ ಕೆಲವು ವಸ್ತುಗಳನ್ನು ಮನೆಯಿಂದ ಆಚೆ ತೆಗೆದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ। ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿರುವ ವಿಷಯ ಯಾವ ರೀತಿ ಇದೆ ಅಂದ್ರೆ ಅದು ದೀಪಾವಳಿಯ ಮುನ್ನ ಯಾವ ರೀತಿಯ ವಸ್ತುಗಳನ್ನು ಮನೆಯಿಂದ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ತಿಳಿಸ್ಕೊಳ್ತೀವಿ। ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇದೆ। ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ। ಮನೆಯಲ್ಲಿ ಒಡೆದು ಹೋದ ಗ್ಲಾಸ್ಗಳನ್ನಾಗಲಿ ಕನ್ನಡಿಗಳನ್ನು ಇಡೋದು ಅಶುಭ ಅಂತ ತಿಳಿಯಲಾಗಿದೆ। ಯಾಕಂದರೆ ಇವುಗಳ ಮೂಲಕ ಇಲ್ಲಿ ನಕಾರಾತ್ಮಕ ಶಕ್ತಿಯು ಸಕ್ರಿಯಗೊಂಡಿರುತ್ತದೆ। ಕುಟುಂಬದ ಸದಸ್ಯರು ಮಾನಸಿಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ। ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಗಾಜಿನ ವಸ್ತು ಆಗಲಿ ಕನ್ನಡಿ ಏನಾದರೂ ಒಡೆದೋಗಿದ್ರೆ ದೀಪಾವಳಿ ಹಬ್ಬದ ಮುನ್ನ ಅವುಗಳನ್ನು ಆಚೆ ತೆಗೆದು ಬಿಸಾಕಿ, ಇಲ್ಲವಾದರೆ ತಾಯಿ ಲಕ್ಷ್ಮೀದೇವಿಯ ಆಗಮನದಲ್ಲಿ ತೊಂದರೆಗಳು ಆಗಬಹುದು। ಹಲವಾರು ಬಾರಿ ನಾವು ಮನೆಯಲ್ಲಿರುವಂತ ಹಳೆಯದಾಗಿರುವ ಹರಿದುಹೋದ ಬಟ್ಟೆಗಳನ್ನು ಆಚೆ ಎಸೆಯುವುದಿಲ್ಲ, ಯಾವುದಾದರೂ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತವೆ ಅಂತ ಹಾಗೆ ಮನೆಯಲ್ಲಿ ಇಟ್ಕೊಂಡು ಬಿಡ್ತೇವೆ। ಹರಿದುಹೋದ ಬಟ್ಟೆಗಳಾಗಲಿ ಪರದೆಗಳಾಗಲಿ ಚಾದರಗಳು ಮನೆಯಲ್ಲಿ ಮಾನಸಿಕ ಒತ್ತಡಗಳ ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುತ್ತವೆ। ಯಾವುದೇ ಕಾರಣಕ್ಕೂ ಹರಿದುಹೋದ ಬಟ್ಟೆಗಳನ್ನಾಗಲಿ ಬನಿಯನ್ಗಳನ್ನು ನೀವು ಧರಿಸಬಾರದು, ಅಥವಾ ಇವುಗಳನ್ನು ಮನೆಯಲ್ಲೂ ಸಹ ಇಡಬೇಡಿ। ಇಲ್ಲಿ ಕಸವನ್ನು ಸಹ ನೀವು ಗುಡಿಸಿ ಇಡಬಾರದು। ಒಂದು ವೇಳೆ ಮನೆಯಲ್ಲಿ ಏನಾದರೂ ಹರಿದುಹೋದ ಶೂ ಚಪ್ಪಲಿಗಳೇನಾದರೂ ಇದ್ದರೆ ಅವುಗಳನ್ನು ಮನೆಯಿಂದ ತೆಗೆದಾಕಿರಿ। ಹರಿದುಹೋದ ಚಪ್ಪಲಿಗಳು ಮನೆಗೆ ದುರ್ಭಾಗ್ಯವನ್ನು ತೆಗೆದುಕೊಂಡು ಬರುತ್ತವೆ, ನಿಮ್ಮ ಉನ್ನತಿಯಲ್ಲಿ ಇವು ತೊಂದರೆಯನ್ನು ಹಾಕುತ್ತವೆ।
ಒಂದು ವೇಳೆ ಮನೆಯಲ್ಲಿ ಯಾವುದಾದ್ರೂ ಪ್ರಕಾರದ ಗಲೀಜುಗಳೇನಾದರೂ ಇದ್ದರೆ, ಅಂದರೆ ಒಡೆದು ಹೋದ ಹರಿದು ಹೋದ ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕಲಿಲ್ಲ ಅಂದರೆ ಮನೆಯಲ್ಲಿ ಅಲಕ್ಷ್ಮಿಯ ವಾಸ ಆಗುತ್ತದೆ ಮತ್ತು ತಾಯಿ ಲಕ್ಷ್ಮೀದೇವಿ ಸಿಟ್ಟು ಮಾಡಿಕೊಂಡು ಮನೆಯನ್ನು ಬಿಟ್ಟು ಹೋಗ್ತಾರೆ. ಹಾಗಾಗಿ ಇಲ್ಲಿ ನೀವು ದರಿದ್ರತೆಯನ್ನು ಎದುರಿಸುವ ಸ್ಥಿತಿ ಬರುತ್ತದೆ. ಈ ಒಂದು ಮಾತನ್ನಂತೂ ನೀವು ನೆನಪಿಡಬೇಕು, ನಿಮ್ಮ ಪರ್ಸ್ ಹರಿದು ಹೋಗಿರಬಾರ್ದು. ಹರಿದು ಹೋಗಿರುವ ಪರ್ಸನ್ನು ನೀವು ಎಸೆದು ಬಿಡಿ. ನಿಮ್ಮ ಕಬಾಟ್ ಟಿಸರ್ ಏನಾದರೂ ಒಡೆದೋಗಿದ್ರೆ ಅದನ್ನು ಸರಿ ಮಾಡಿಸಿ. ಇದರಲ್ಲಿ ಧಾರ್ಮಿಕ ವಸ್ತುಗಳ ಜೊತೆಗೆ ಪವಿತ್ರವಾದ ವಸ್ತುಗಳನ್ನು ಮಾತ್ರ ಇಡಿ. ಇದರಿಂದ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ನಿಂತು ಹೋದ ಹಳೆಯದಾಗಿರುವಂಥ ಗಡಿಯಾರಗಳನ್ನು ಮನೆಯಲ್ಲಿ ನೀವು ಇಡಬೇಡಿ. ಗಡಿಯಾರವನ್ನು ಪ್ರಗತಿಯ ಪ್ರತೀಕ ಅಂತ ಹೇಳ್ತಾರೆ. ನಿಂತು ಹೋದ ಗಡಿಯಾರವು ಉನ್ನತಿಯನ್ನು ತಡೆಯುತ್ತದೆ. ಒಂದು ವೇಳೆ ಇಂಥ ಗಡಿಯಾರಗಳೇನಾದರೂ ನಿಮ್ಮನೆಯಲ್ಲಿದ್ದರೆ ದೀಪಾವಳಿಯ ಮುನ್ನ ಅವುಗಳನ್ನು ರಿಪೇರ್ ಮಾಡಿಸಿ ಅಥವಾ ಮನೆಯಿಂದ ತೆಗೆದು ಬಿಸಾಕಿ. ಒಂದು ವೇಳೆ ನಿಮ್ಮನೆಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳೇನಾದರೂ ಖರಾಬಾಗಿದ್ದರೆ ಕೆಟ್ಟು ಹೋಗಿದ್ದರೆ ಅವುಗಳನ್ನು ಅದೇ ಸ್ಥಿತಿಯಲ್ಲಿ ಇರಲು ಬಿಡಬೇಡಿ. ಹಬ್ಬದ ಮುನ್ನ ಅವುಗಳನ್ನು ಸರಿಪಡಿಸಿ ಅಥವಾ ಮನೆಯಿಂದ ತೆಗೆದುಹಾಕುವುದು ಒಳ್ಳೆಯದಾಗಿದೆ. ಮನೆಯಲ್ಲಿರುವಂಥ ಕಬಾಡುಗಳಲ್ಲಿ ಇರುವಂಥ ಬಾಗಿಲುಗಳೇನಾದರೂ ಮುರಿದು ಹೋಗಿದ್ರೆ ಅವುಗಳನ್ನು ಸರಿಪಡಿಸಿ, ಇಲ್ಲವಾದರೆ ಧನ ಸಂಪತ್ತಿನ ಹಾನಿಯಾಗುತ್ತದೆ. ಒಡೆದು ಹೋದ ಫರ್ನಿಚರ್ಗಳನ್ನು ನೀವು ಬದಲಿಸಿ ಅಥವಾ ಅವುಗಳನ್ನು ಸರಿಪಡಿಸೋದು ಒಳ್ಳೆಯದಾಗಿದೆ. ಸಾಮಾನ್ಯವಾಗಿ ತುಂಬ ಜನರು ಒಡೆದು ಹೋದ ಕಬಾಡುಗಳನ್ನಾಗಲಿ ಹಳೆಯದಾಗಿರುವ ವಸ್ತುಗಳನ್ನು ಕೂಡಾಕಿ ಮನೆಯ ಮೇಲೆ ಇಟ್ಬಿಡ್ತಾರೆ. ದೀಪಾವಳಿ ಹಬ್ಬದಂದು ಈ ರೀತಿಯ ವಸ್ತುಗಳನ್ನು ಮನೆಯ ಮೇಲೆ ಇರಲು ನೀವು ಬಿಡಬಾರ್ದು. ಇವುಗಳನ್ನು ಆಚೆ ತೆಗೆದು ಬಿಸಾಕಿರಿ. ಮನೆಯ ಮಾಳಿಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ. ದೀಪಾವಳಿ ಹಬ್ಬದ ದಿನದಂದು ಕೇವಲ ತಾಯಿ ಲಕ್ಷ್ಮೀದೇವಿಗೆ ಮಾತ್ರವಲ್ಲ ಹಿರಿಯರಿಗೂ ಕೂಡ ದೀಪವನ್ನು ಉರಿಸಲಾಗುತ್ತದೆ. ಮಾಹಿತಿಯ ಪ್ರಕಾರ ದೀಪಾವಳಿಯ ಅಮಾವಾಸ್ಯೆಯ ದಿನದಿಂದ ಹಿಡಿದುಕೊಂಡು ಹಿರಿಯರ ರಾತ್ರಿಯು ಆರಂಭವೂ ಆಗುತ್ತದೆ. ನಮ್ಮ ಹಿರಿಯರು ಬೇರೆ ಕಡೆ ಹೋಗದಂತೆ ಈ ರೀತಿಯ ವ್ಯವಸ್ಥೆ ಮಾಡಲಾಗುತ್ತದೆ. ಇಲ್ಲಿ ಹಿರಿಯರಿಗಾಗಿ ಮನೆಯ ಮಾಳಿಗೆಯ ಮೇಲೆ ದೀಪವನ್ನು ಉರಿಸಲಾಗುತ್ತದೆ. ಹಾಗಾಗಿ ಇಂಥ ಸ್ಥಿತಿಯಲ್ಲಿ ನೀವು ಮನೆಯ ಮಾಳಿಗೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಮನೆಯಲ್ಲಿ ಒಡೆದು ಹೋದ ದೇವರ ಮೂರ್ತಿಗಳನ್ನು, ಒಡೆದು ಹೋದ ದೇವರ ಫೋಟೋಗಳನ್ನು ಇಡಬೇಡಿ. ಇಂಥ ಮೂರ್ತಿಗಳಲ್ಲಿ ಫೋಟೋಗಳಲ್ಲಿ ಭಗವಂತ ವಾಸ ಮಾಡೋದಿಲ್ಲ, ಬದಲಿಗೆ ದುರ್ಭಾಗ್ಯದಲ್ಲಿ ಹೆಚ್ಚಿನ ಉನ್ನತಿ ಆಗುತ್ತದೆ, ಆರ್ಥಿಕ ಹಾನಿಗಳನ್ನು ನೀವು ಕಾಣ್ತೀರಾ. ಹಾಗಾಗಿ ಇವುಗಳನ್ನು ಎಲ್ಲಾದರೂ ವಿಸರ್ಜಿಸುವುದು ಒಳ್ಳೆಯದಾಗಿದೆ. ಸಿಟ್ಟು ಮಾಡಿಕೊಂಡಿರುವಂಥ ದೇವರ ಚಿತ್ರಗಳನ್ನಾಗಲಿ ಮೂರ್ತಿಗಳನ್ನು ಮನೆಯಲ್ಲಿಟ್ಕೊಳ್ಬೇಡಿ. ಮನೆಯಲ್ಲಿರುವಂಥ ಫರ್ನಿಚರ್ಗಳು ಯಾವತ್ತಿಗೂ ಸರಿಯಾದ ಸ್ಥಿತಿಯಲ್ಲಿ ಇರಬೇಕು. ವಸ್ತುವಿನ ಅನುಸಾರವಾಗಿ ಖರಾಬಾಗಿರುವಂಥ ಫರ್ನಿಚರ್ಗಳು ಮನೆಯಲ್ಲಿದ್ದರೆ ಇವುಗಳ ಕೆಟ್ಟ ಪ್ರಭಾವ ಮನೆಯ ಮೇಲೆ ಬೀಳುತ್ತದೆ. ಇವು ಉನ್ನತಿಯನ್ನು ತಡೆಯುವಂಥ ಕೆಲಸ ಕೂಡ ಮಾಡುತ್ತವೆ. ಸೋಫಾ ಮೇಲಿರುವಂಥ ಕವರ್ ಆಗಲಿ, ಹಸಿರುವಂಥ ಬಟ್ಟೆ ಆಗಲಿ ಗಲೀಜಾಗಿರಬಾರ್ದು. ಮನೆಯಲ್ಲಿರುವಂಥ ಪಲಂಗ ಕೂಡ ಮುರಿದು ಹೋಗಿರಬಾರ್ದು. ಯಾಕಂದರೆ ಇಲ್ಲಿ ಪಲಂಗವು ಸರಿಯಾಗಿಲ್ಲ ಅಂದರೆ ದಾಂಪತ್ಯದ ಜೀವನದಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಹಾಗಾಗಿ ದೀಪಾವಳಿ ಹಬ್ಬದ ಮುನ್ನ ಇವುಗಳನ್ನು ಸರಿ ಮಾಡೋದು ಒಳ್ಳೆಯದು. ಸಾಮಾನ್ಯವಾಗಿ ಮನೆಯ ಕೋಣೆಯ ಮೇಲ್ಭಾಗದಲ್ಲಿ ಜೇಡರ ಬಲೆಗಳು ಇರುತ್ತವೆ. ಮನೆಯನ್ನು ಸ್ವಚ್ಛಗೊಳಿಸುವಾಗ ಇವುಗಳನ್ನು ಪೂರ್ತಿಯಾಗಿ ನೀವು ಕ್ಲೀನ್ ಮಾಡಬೇಕು. ದೀಪಾವಳಿಯ ಹಬ್ಬದಲ್ಲಿ ಒಡೆದು ಹೋದ ಪಾತ್ರೆಗಳನ್ನು ಸಹ ನೀವು ಬಳಸಬಾರ್ದು. ಇವುಗಳನ್ನು ಮನೆಯಲ್ಲೂ ಸಹ ಕೂಡ ಇಟ್ಕೊಳ್ಬಾರ್ದು. ಒಡೆದು ಹೋದ ಪಾತ್ರೆಗಳನ್ನು ಮನೆಯಲ್ಲಿಟ್ಕೊಳ್ಳೋದಾಗಲಿ ಇವುಗಳಲ್ಲಿ ಅಡುಗೆ ಮಾಡೋದು ಅಶುಭ ಅಂತ ಹೇಳಲಾಗಿದೆ. ಖರಾಬಾಗಿರುವಂಥ ಪ್ಲಾಸ್ಟಿಕ್ಗಳಾಗಲಿ ಉಪಕರಣಗಳನ್ನು ಮನೆಯಿಂದ ತೆಗೆದುಹಾಕೋದು ಒಳ್ಳೆಯದಾಗಿದೆ. ಈ ವಸ್ತುಗಳೆಲ್ಲ ಮನೆಗೆ ನಿರಾಶೆಯನ್ನು ತೆಗೆದುಕೊಂಡು ಬರುತ್ತವೆ. ಇಂಥ ಸ್ಥಳದಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಮಾಡೋದಿಲ್ಲ. ಸಾಮಾನ್ಯವಾಗಿ ಮನೆಯನ್ನು ಶೃಂಗರಿಸಲು ಹಲವಾರು ರೀತಿಯ ಪೇಂಟಿಂಗ್ಗಳನ್ನು ಬಳಸ್ತಾರೆ. ಇಲ್ಲಿ ನಟರಾಜನ ಚಿತ್ರವಾಗಲಿ, ಯುದ್ಧದ ಚಿತ್ರಗಳಾಗಲಿ, ತಾಜ್ಮಹಲ್ ಆಗಲಿ, ಕಾಡು ಪ್ರಾಣಿಗಳ ಚಿತ್ರಗಳನ್ನಾಗಲಿ, ಮುಳ್ಳು ಇರುವಂಥ ಸಸ್ಯಗಳ ಚಿತ್ರಗಳನ್ನು ಮನೆಯಲ್ಲಿ ಹಚ್ಚಬಾರ್ದು. ಇಲ್ಲವಾದರೆ ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ನಿರಂತರವಾಗಿ ಪೇಂಟಿಂಗ್ಗಳ ಮುಂದೆ ಇರೋದ್ರಿಂದ ಇವುಗಳ ನಕಾರಾತ್ಮಕ ಪ್ರಭಾವ ನಮ್ಮ ಮೇಲೆ ಬೀರುತ್ತದೆ. ಈ ಚಿತ್ರಗಳಲ್ಲಂತೂ ಸೌಂದರ್ಯವೂ ಇರುತ್ತದೆ, ಆದರೆ ಈ ಚಿತ್ರಗಳ ಹಿಂದೆ ಇರುವ ಕಾರಣ ತಿಳಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಉದಾಹರಣೆಗಾಗಿ ಯುದ್ಧದಂತಹ ಚಿತ್ರಗಳು ಜಗಳಗಳನ್ನಾಗಲಿ ನೋವುಗಳನ್ನು ತೋರಿಸಿಕೊಡುತ್ತವೆ. ಇವುಗಳ ಕೆಟ್ಟ ಪ್ರಭಾವದಿಂದ ಮನೆಯಲ್ಲಿ ಜಗಳಗಳು ವಾದವಿವಾದಗಳು ಶುರುವಾಗುತ್ತವೆ. ನಟರಾಜನ ಮೂರ್ತಿಯಲ್ಲಿ ಶಿವನು ತಾಂಡವ ರೂಪದಲ್ಲಿರ್ತಾರೆ. ಇದು ವಿನಾಶದ ಪ್ರತೀಕ ಆಗಿದೆ. ತಾಜ್ಮಹಲ್ ವಾಸ್ತವದಲ್ಲಿ ಒಂದು ಗೋರಿಯಾಗಿದೆ. ಮುಳುಗುತ್ತಿರುವಂಥ ಹಡಗಿನ ಚಿತ್ರವು ನಿಮ್ಮ ಸಮೃದ್ಧಿಯನ್ನು ಮುಳುಗಿಸುತ್ತದೆ. ಕುಟುಂಬದಲ್ಲಿ ಬಿರುಕುಗಳು ಮೂಡಬಹುದು. ಇದೇ ರೀತಿ ಮುರಿದ ಮನೆಗಳಾಗಲಿ, ಮರುಭೂಮಿಯಾಗಲಿ, ಒಣಗಿದ ಬೆಟ್ಟದಂತಹ ಚಿತ್ರಗಳು ಕಲಾತ್ಮಕ ದೃಷ್ಟಿಯಿಂದಲೇ ಇವುಗಳನ್ನು ರಚಿಸಲಾಗುತ್ತದೆ. ಆದರೆ ವಾಸ್ತುವಿನ ಅನುಸಾರವಾಗಿ ಇವುಗಳನ್ನು ಮನೆಯಲ್ಲಿ ಅಳವಡಿಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಹಲವಾರು ಬಾರಿ ಮನೆಯಲ್ಲಿ ವ್ಯರ್ಥವಾಗಿರುವಂಥ ಕಲ್ಲುಗಳಾಗಲಿ, ಉಂಗುರುಗಳಾಗಲಿ, ತಾಯತಗಳಾಗಲಿ ಅಥವಾ ಇದೇ ರೀತಿಯ ಕೆಲವು ವಸ್ತುಗಳು ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರುತ್ತವೆ.
ಇಲ್ಲಿ ಯಾವ ವಸ್ತು ನಿಮಗೆ ಲಾಭ ನೀಡ್ತಾ ಇದೆ ಯಾವ ವಸ್ತು ನಿಮಗೆ ನಷ್ಟ ನೀಡ್ತಾ ಇದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಇಂತ ಸ್ಥಿತಿಯಲ್ಲಿ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಇವುಗಳನ್ನು ಮಣ್ಣಿನಿಂದ ಆಚೆ ತೆಗೆದುಹಾಕೋದು ಒಳ್ಳೆಯದಾಗಿದೆ ಯಾಕಂದ್ರೆ ಇಲ್ಲಿ ಚಿಕ್ಕ ಕಲ್ಲು ಸಹ ನಿಮ್ಮ ಅದೃಷ್ಟವನ್ನ ಬದಲಾಯಿಸಿ ಬಿಡುತ್ತದೆ ದೀಪಾವಳಿಯ ಸಮಯದಲ್ಲಿ ಒಂದು ವೇಳೆ ನೀವು ಅನವಶ್ಯಕವಾಗಿ ಭಾರವಾಗಿರುವ ವಸ್ತು ಅಥವಾ ಬೇರೆ ಯಾವುದಾದರೂ ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕಲು ನೀವು ಇಷ್ಟಪಡ್ತಾ ಇಲ್ಲ ಅಂದ್ರೆ ಬೇರೆ ಸ್ಥಳದಲ್ಲಿ ಏನಾದರೂ ನೀವು ಅವುಗಳನ್ನು ಇಡಲು ಇಷ್ಟಪಡೋದಾದರೆ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಅವುಗಳನ್ನು ಇಡಬಹುದು ಹಳೆಯದಾಗಿರುವಂತಹ ದೀಪವನ್ನು ಉರಿಸಬಾರದು ಹೊಸದಾಗಿರುವ ದೀಪಗಳನ್ನು ತಂದು ನೀವು ದೀಪಾವಳಿ ದಿನದಂದು ಉರಿಸಬಹುದು ಇವುಗಳ ಜೊತೆಗೆ ಮನೆಯಲ್ಲಿರುವಂತಹ ದೇವರ ಕೋಣೆಯನ್ನು ಸಹ ನೀವು ಸ್ವಚ್ಛಗೊಳಿಸೋದು ಇಂಪಾರ್ಟೆಂಟ್ ಆಗಿದೆ ಅಲಂಕಾರಗೊಂಡ ದೇವರ ಕೋಣೆಯು ಈಶ್ವರನನ್ನು ಆಮಂತ್ರಿಸುತ್ತದೆ ಜೊತೆಗೆ ಮನೆಯ ಶೋಭೆಯನ್ನು ಕೂಡ ಹೆಚ್ಚಿಸುತ್ತದೆ ದೇವರ ಕೋಣೆಯ ಮುಂದೆ ನೀವು ರಂಗೋಲಿಯನ್ನು ರಚಿಸಿರಿ ಮನೆಯಲ್ಲಿರುವಂತಹ ದೇವರ ಕೋಣೆ ಏನಾದರೂ ಚಿಕ್ಕದಾಗಿದ್ದರೆ ನೀವು ದೇವರ ಕೋಣೆಯ ಹಿಂದೆ ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಅಲಂಕರಿಸಬಹುದು ಹಳದಿ ಮತ್ತು ಕೆಂಪು ಬಣ್ಣವು ತುಂಬಾ ಶುಭವಾಗಿವೆ ಹಾಗಾಗಿ ಇಂಥ ಬಟ್ಟೆಗಳಿಂದ ನೀವು ನಿಮ್ಮ ದೇವರ ಕೋಣೆಯನ್ನು ಅಲಂಕರಿಸಬಹುದು ಇಂಥ ಸ್ಥಿತಿಯಲ್ಲಿ ಕಮಲದ ಹೂಗಳಿಂದ ಮನೆಯ ದೇವರ ಕೋಣೆಯನ್ನು ಅಲಂಕರಿಸೋದು ತುಂಬಾ ಶುಭ ಆಗಿರುತ್ತದೆ ಇದು ನೋಡಲು ಸುಂದರವಾಗಿಯೂ ಕಾಣುತ್ತದೆ ಕಮಲದ ಹೂಗಳು ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಆಗಿವೆ ಹಾಗಾಗಿ ದೀಪಾವಳಿಯ ಮುನ್ನ ತಾಯಿ ಲಕ್ಷ್ಮೀ ದೇವಿಯ ಆಗಮನಕ್ಕಾಗಿ ಮನೆಯನ್ನು ಸ್ವಚ್ಛಗೊಳಿಸಿರಿ ಮುರಿದು ಹೋದ ಒಡೆದು ಹೋದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಒಂದು ವೇಳೆ ನೀವು ನಿಮ್ಮ ಮನೆಯನ್ನು ವಸ್ತುವಿನ ಅನುಸಾರವಾಗಿ ಏನಾದರೂ ಅಲಂಕರಿಸಿದ್ರೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಹಾಗಾಗಿ ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಲು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅಲಂಕರಿಸೋದು ಒಳ್ಳೆಯದಾಗಿದೆ ಮಾವಿನ ಎಲೆಗಳನ್ನು ತುಂಬಾ ಶುಭ ಅಂತ ತಿಳಿಯಲಾಗಿದೆ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಗಳ ತೋರಣಗಳನ್ನು ಬಳಸ್ತಾರೆ ಇವುಗಳ ಮೂಲಕ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತದೆ ಹಾಗಾಗಿ ದೀಪಾವಳಿಯ ಹಬ್ಬದಂತೆ ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ಎಲೆಯ ತೋರಣ ಅಥವಾ ಚೆಂಡು ಹೂವಿನ ತೋರಣವನ್ನು ಕಟ್ಟಿರಿ ಮನೆಯ ದೇವರ ಕೋಣೆಯನ್ನು ಸಹ ಮಾವಿನ ಎಲೆಗಳು ಚೆಂಡು ಹೂವಿನಿಂದ ಅಲಂಕರಿಸಿ ಮುಖ್ಯದ್ವಾರದ ಹತ್ತಿರ ಯಾವುದಾದ್ರೂ ಭಾರವಾದ ವಸ್ತುಗಳಿದ್ರೆ ಅವುಗಳನ್ನು ತೆಗೆದಾಕಿರಿ ಒಂದು ವೇಳೆ ಮನೆಯ ಹೊಸ್ತಲ್ಲಿ ಏನಾದರೂ ಒಡೆದು ಹೋಗಿದ್ರೆ ಅದನ್ನು ನೀವು ಸರಿಪಡಿಸಿರಿ ಮನೆಯ ಮುಖ್ಯದ್ವಾರದ ಮುಂದೆ ರಂಗೋಲಿಯನ್ನು ರಚಿಸಿರಿ ಕುಂಕುಮದಿಂದ ಸ್ವಸ್ತಿಕವನ್ನು ರಚಿಸಿರಿ ಎರಡೂ ಬದಿಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲ ದೀಪವನ್ನು ಉರಿಸಿರಿ ಇವುಗಳ ಮೂಲಕ ಸಕಾರಾತ್ಮಕ ಶಕ್ತಿಯಂತೂ ಬರುತ್ತದೆ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಸಿಗುತ್ತದೆ ಧನ ಸಂಪತ್ತಿನ ಆಗಮನ ಆಗುತ್ತದೆ ಯಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೂ ಇರುತ್ತದೆಯೋ ಅಲ್ಲಿಯ ವಾತಾವರಣ ಸುಖಮಯ ಮತ್ತು ಶಾಂತವಾಗಿರುತ್ತದೆ ಸಂಪನ್ನತೆ ತುಂಬಿರುತ್ತದೆ ದೀಪಾವಳಿಯಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ಮತ್ತು ಪ್ರತಿಯೊಂದು ಕೋಣೆಗಳಲ್ಲಿ ಗಂಗಾಜಲ ಅರಿಶಿನ ಮತ್ತು ಕರ್ಪೂರವನ್ನು ಸೇರಿಸಿದ ನೀರನ್ನು ಸಿಂಪಡಿಸಿರಿ ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕಾಮೆಂಟ್ ಹಾಕಿರಿ ಧನ್ಯವಾದಗಳು